ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಗಂಹರ ಪಂಚಕರ ತೂಪಕಟ್ಟಿ ಹಿರೇಮಠದಲ್ಲಿ ಜನಿಸಿ ಗಂಹರ ಗರ್ಭಾಂಬುದಿಯ ಶತಮಾನೋತ್ಸವದ ಸುವರ್ಣ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪುಣ್ಯ ಪುರುಷ ವಿಶ್ವಾರಾಧ್ಯರು ಕಾಶಿಯಲ್ಲಿ ಘನ ಪಾಂಡಿತ್ಯವನ್ನು ಗಳಿಸಿ ಗೃಹಸ್ಥಾಶ್ರಮಗಳಾಗಿ ಆತ್ಮೋನ್ನತಿಗಾಗಿ ಅಲ್ಲಲ್ಲಿ ಅನುಷ್ಠಾನಗಳನ್ನು ಮಾಡುತ್ತಾ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡು ಸಾಧಿಸಿಕೊಂಡು ಅಣಿಮಾದಿ ಅಷ್ಟಸಿದ್ಧಿಗಳ ಅಭಿನಾಯಕಿ ಬಗಳಾಂಬಿಕೆಯ ಸ್ವರೂಪರೇ ತಾವಾಗಿ ಲೋಕ ಸಂಚಾರ ಮಾಡುತ್ತಾ ನಾಡ ತುಂಬೆಲ್ಲ ಸಂಚರಿಸಿದ ಶಿವಸ್ವರೂಪಿ ಈ ಊರಿನ ಮಾಲಿ ಸಕ್ಕರೆಪ್ಪಗೌಡರ ಭಕ್ತಿ ಭಾವ ಶ್ರದ್ಧೆಗಳಿಗೆ ಹೋಗೊಟ್ಟು ಬಂದು ಅಭ್ಯರ್ಥಮುಖರನ್ನ ಕೈಲಾಸವನ್ನಾಗಿ ಮಾಡಿದರು. ಅಂಥ ಪುಣ್ಯಕ್ಷೇತ್ರದಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆ ಇದ್ದಂಥ ಮಂದಿರವನ್ನ ಈಗ 23 ವರ್ಷಗಳ ಹಿಂದೆ ಆ ಮಂದಿರವನ್ನು ನವೀಕರಣ ಮಾಡಿ ಪುನರ್ಬಿಂಬ ಪ್ರತಿಷ್ಠಾಪನಾ ಸಮಾರಂಭದ ವಿಶ್ವಾರಾಧ್ಯರ ಮೂರ್ತಿ ಸ್ಥಾಪನೆ ಮಾಡಿ ಧಾರ್ಮಿಕ ಪರಂಪರೆಯಲ್ಲಿ ಅದಕ್ಕೆ ಪ್ರತಿ 11 ವರ್ಷಕ್ಕೊಮ್ಮೆ ಪುನರ್ಬಿಂಬ ಪ್ರತಿಷ್ಠಾಪನಾ ಸಮಾರಂಭ ಅನ್ನೋತಕ್ಕಂಥದ್ದನ್ನ ಮಾಡುವಂಥವರಾಗ್ತಾರೆ. ಇವತ್ತು ಎಲ್ಲ ಮಠ ಮಂದಿರಗಳಲ್ಲಿ ವರ್ತಮಾನ ಪೂಜ್ಯರು ದ್ವಾದಶ ಪಟ್ಟಾಧಿಕಾರಂತರ 51 ವರ್ಷ ಆಯ್ತಂತರ ನಮಗ್ ಕೇಳಿದ್ರೆ ಯಾರೋ ಮೊನ್ನೆ ಬಸ್ ನಮ್ಮ ವಿಶ್ವನಾಥ ಶಾಸ್ತ್ರಿಗಳು ಕೇಳಿದ್ರು ಪಟ್ಟಾಧಿಕಾರ ನಿಮ್ದು ಎಷ್ಟು ವರ್ಷ ಆಯ್ತ್ರಿಯಪ್ಪ ಅಂತ. ಶಾಸ್ತ್ರಿಗಳೇ ನಾವು ಧರ್ಮದ ಮಕ್ಕಳಲ್ಲ, ವಿಶ್ವಾರಾಧ್ಯನ ಮಕ್ಕಳು, ಅವನ ಮಠಕ್ಕೆ ಯಾವಾಗ ಬರ್ತೇವೆ ಅವಾಗೇ ನಮ್ಮ ಪಟ್ಟ ಆದಂಗೆ ಆಗಿರ್ತದ ಅಂತ ಹೇಳಿದೆ ನಾನು. ಆದ್ರೆ ನಾವು ಪುನಃ ಹಿಡಿಯಂಗಿಲ್ಲ, ವಿಶ್ವಾರಾಧ್ಯನ ಸೇವಕರಾಗಿ ವಿಶ್ವಾರಾಧ್ಯನ ಮಕ್ಕಳಾಗಿ ವಿಶ್ವಾರಾಧ್ಯ ಲೋಕದ ಒಡೆಯ ಲೋಕದ ತಂದೆ ಆತ. ಆತನ ನಂಬಿ ಬಂದಂಥವರಿಗೆಲ್ಲರಿಗೂ ಕೂಡ ಕಾರುಣ್ಯ ದೃಷ್ಟಿಯನ್ನು ಬೀರಿ ಅಪ್ಪ ಎಂದು ಬಂದಂಥವರಿಗೆ ಅಪ್ಪಿಕೊಳ್ಳತಕ್ಕಂಥ ಮನೋಭಾವನೆ ನಮ್ಮ ಪಟ್ಟಾಧಿಕಾರದ ಉತ್ಸವ, ಅದರ ಹೊರತು ಮತ್ತೆ ಬೇರೆಲ್ಲಿ ಕಾಣೋದಿಲ್ಲ ಅಂತ ತಿಳ್ಕೊಂಡು ಹೇಳಿದೇವ್ರಿಗೆ ನಾವು. ಈ ಮಾತನ್ನ ಯಾಕೆ ನಾವು ನೆನಪು ಮಾಡಿಕೊಳ್ತೀವಿ ಅಂತಂದಾಗ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಇವತ್ತೊಂದು ಮೊನ್ನೆ ನಾ ಒಂದು ಮಾತನ್ನ ಹೇಳಿದೆ. ಕರ್ನಾಟಕದಲ್ಲಿ ಸುಮಾರು ಭಾಗದಲ್ಲಿ ಧಾರ್ಮಿಕ ಪರಂಪರೆಯಲ್ಲಿ ಪುನರ್ಬಿಂಬ ಪ್ರತಿಷ್ಠಾಪನೆ ಅನ್ನತಕ್ಕಂಥದ್ದನ್ನು ಅದು ಎಲ್ಲಿ ಮಾಡೋದಿಲ್ಲ, ಶ್ರವಣ ಬೆಳೆದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮಾಡ್ತಾರ ಅಂತ ತಿಳ್ಕೊಂಡು 11 ವರ್ಷ ಕಳೆದ ನಂತರ ಅವ್ರು 12 ವರ್ಷಕ್ಕೊಮ್ಮೆ ಮಾಡ್ತಾರ, ನಾವು 10 ವರ್ಷ ಕಳೆದ 11 ವರ್ಷಕ್ಕೊಮ್ಮೆ ನಾವು ಮಾಡ್ತೀವಿ. ಆ ಪೂಜ್ಯ ಸ್ವಾಮಿಗಳವರ ನೆನಪನ್ನ ನಮಗೆ ಬಿಟ್ಟು ಅವ್ರ ಮೊನ್ನೆ ತಾನೇ ಜನೈಕ್ಯರಾದ್ರು, ಅವ್ರ ಮೊನ್ನೆ ಒಂದು 4-5 ದಿವಸ ಆಗಿರ್ಬೋದು. ಅವರ ಮಾತು ಅವರ ನಡೆಯ ನಮಗೆ ಆದರ್ಶ. ಅಂತ ಒಂದು ವಿಚಾರದಲ್ಲಿ ಪ್ರತಿ 11 ವರ್ಷಗಳಿಗೊಮ್ಮೆ ಧಾರ್ಮಿಕವಾಗಿ ವಿಶ್ವಾರಾಧ್ಯರ ಪುನರ್ಬಿಂಬ ಪ್ರತಿಷ್ಠಾಪನೆ ಅನ್ನತಕ್ಕಂಥದ್ದನ್ನು ಮುಂದಿಟ್ಟುಕೊಂಡು ಸಮಾಜಕ್ಕೆ 10 ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡಬೇಕೆನ್ನತಕ್ಕಂಥ ವಿಚಾರದಲ್ಲಿ 2002 ಸಂಕಲ್ಪ ಯಾತ್ರೆ, 501 ಸಾಮೂಹಿಕ ಮದುವೆ, 1000 ಸಾಧು ಸಮಾಗಮ ಅನ್ನತಕ್ಕಂಥದ್ದ ಕಾರ್ಯಕ್ರಮಗಳನ್ನ ನಾವು ನೀವೆಲ್ಲರೂ ಕೂಡ ನೋಡಿದೀವಿ. ನಂತರ ಮತ್ತೆ 10 ವರ್ಷ ಕಳೆದ 11 ವರ್ಷದ ಪದಾರ್ಪಣೆ ಮಾಡುವಂತಹ ಶುಭ ಪ್ರಸಂಗದಲ್ಲಿ ಏನಾದರೂ ರಚನಾತ್ಮಕವಾದಂತಹ ಕಾರ್ಯಕ್ರಮಗಳು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅದು ವಿಶ್ವಾರಾಧ್ಯನ ತತ್ವ ಅದು ಅಥ ಅವ ನಮಗ್ ತಾ ಒಳಕುಂತ ನಮಗ್ ಹಚ್ಚಿಡ್ತಾನೋ ಗೊತ್ತಿಲ್ಲ. ಈ ಮಠದಲ್ಲಿ ಆಗತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮೊದಲು ನಾವು ಎಲ್ಲಿ ನೋಡಿರೋದಿಲ್ಲ, ಮುಂದೆ ನೋಡ್ಬೇಕಂದ್ರೆ ನಮಗ್ ಸಿಗಂಗಿಲ್ಲ. ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಈ ಒಂದು ಮಠದಲ್ಲಿ ನಡೆದುಕೊಂಡು ಬಂದಂತದ್ದಾಗ್ತದೆ. ಯಾಕಂದ್ರೆ 2013 770 ಅಮರಗಣಗಳ ಮಂಟಪ ಪೂಜೆ, 770 ಅಮರಗಣ ಮಂಟಪ ಪೂಜೆ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ್ರೆ
ಅವರ ಇತಿಹಾಸದಿಂದ ಆ ಮಾತನ್ನ ತಿಳಿದುಕೊಳ್ತಕ್ಕಂಥವರಾಗ್ತೇವೆ. ನಂತರ ಎರಡನೇ ಬಾರಿ 1956 ಇಸ್ವಿಯಲ್ಲಿ ಬಂತ್ರಾಳ ಸ್ವಾಮಿಗಳು ಮಾಡಿದ್ರಂತ ತಿಳ್ಕೊಂಡು ನಮ್ಮ ಪೂಜ್ಯ ತಂದೆಯವರು ಹೇಳ್ತಿದ್ರು. ತಂದೆಯವರು ಹೇಳ್ತಿದ್ರು, ನಾವು ಕೇಳಿದೆವು, ಖರೆ ನೋಡಿದವರು ಇಲ್ಲ, ಮಾಡಬೇಕಂದ್ರೆ ಅದರ ಅನುಭವ ಇಲ್ಲ. ವಿಶ್ವನಾಥ ಮುತ್ಯಾನಿ ಹ್ಯಾಂಗ್ ಮಾಡ್ತೇನೆ ನಿನಗೆ ಗೊತ್ತಪ್ಪ, ಸಾವಿರ ಸಾವಿರದ ವರ್ಷದ ಇತಿಹಾಸ ನಿನ್ನ ಕಲ್ಪನೆಯಲ್ಲಿ ಏನು ದೊಡ್ಡದಲ್ಲ, ನೀ ಕಲ್ಪನೆಯಲ್ಲಿ ಕರುಣಿಸಿದಂಗ ನಾವು ಸಾಧನೆಯಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಅವ ಹಾಕಿಕೊಟ್ಟಂತ ದಾರಿಯಲ್ಲಿ 770 ಅಮರಗಣಗಳ ಮಂಟಪ ಪೂಜೆ 2013 ಇಸ್ವಿಯಲ್ಲಿ ಅದು ಆಚರಣೆ ಮಾಡಿ ಪುನರ್ಬಿಂಬ ಪ್ರತಿಷ್ಠಾಪನೆಗೆ ಮತ್ತ ಐತಿಹಾಸಿಕವಾದಂತ ಹೆಸರನ್ನ ಶ್ರೀ ಕ್ಷೇತ್ರ ನೋಂದಾಯಿಸಿತು. ಮತ್ತ ಅದನ್ನ ಆಚರಣೆ ಮಾಡ್ಕೊಂತ ಮಾಡ್ಕೊಂತ ಬಂದು ಧಾರ್ಮಿಕತೆ ಅನೇಕಾನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ತನ್ನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಂತಹ ಕ್ಷೇತ್ರ 2024 ಇಸ್ವಿಯಲ್ಲಿ ಮತ್ತೆ ಇದು ಪುನರ್ಬಿಂಬ ಪ್ರತಿಷ್ಠಾಪನಾ ಸಮಾರಂಭ ಬಂತಲ್ಪ ಹ್ಯಾಂಗ ಮಾಡಬೇಕು, ವಾತಾವರಣ ಅಲ್ಲಲ್ಲಿ ಇವತ್ತು 2-3 ವರ್ಷಗಳ ಹಿಂದೆ ಮನುಷ್ಯ ಪ್ರಾಣಿಗಳನ್ನು ಕಂಡಾಗ, ವಿಷಜಂತುಗಳನ್ನು ಕಂಡಾಗ, ಹುಲಿ ಬಂತಪ್ಪ, ಸಿಂಹ ಬಂತು, ಯಾವುದೇ ತರದ ಕ್ರೂರ ಮೃಗ ಬಂತು, ವಿಷಜಂತು ಬಂತಂದ್ರೆ ಓಡ್ ಹೋಗ್ತಿದ್ರು. ಆದ್ರ ದುರದೃಷ್ಟ ಹೆಂಗಾಯ್ತಂದ್ರೆ ಒಬ್ಬ ಮನುಷ್ಯ ಬಂದು ಬಗಲ ಕೆಮ್ಮಿಂದ್ರೆ ಹಿಂದೆ ನೋಡ್ಲಾರ್ದಂಗ ಓಡ್ ಹೋಗ್ತಿದ್ದನು. ಅಂತ ವಾತಾವರಣ ಸೃಷ್ಟಿಯಾಗಿತ್ತು. ಧರ್ಮ ಅಧೋಗತಿಗಿಳಿದಾಗ, ಮನುಷ್ಯ ಅಧರ್ಮದ ದಾರಿ ಹಿಡಿದಾಗ ಕ್ಷಾಮ ಡಾಮರುಗಳು ಉಂಟಾಗ್ತವ, ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದ. ಅದನ್ನು ಸರಿಪಡಿಸಿಕೊಳ್ಳಬೇಕೆನ್ನತಕ್ಕಂತಹ ಉದ್ದೇಶಕ್ಕನುಗುಣವಾಗಿ ಜನರಲ್ಲಿ ಮಾನಸಿಕವಾಗಿ ಧೈರ್ಯ ಸ್ಥೈರ್ಯ ತುಂಬಬೇಕು, ಸಂಯಮತೆ ಅನ್ನತಕ್ಕಂಥದ್ದನ್ನ ಅವರಲ್ಲಿ ದೃಢೀಕರಿಸಿಕೊಳ್ಬೇಕು. ಅಷ್ಟೇ ಅಲ್ಲ, ಹರಿದಾಡತಕ್ಕಂಥ ಅವರ ಮನಸ್ಸನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ. ಒಂದ್ ಕಡೆ ಹೇಳ್ತಾರ, ಮರಣತ್ರ ಇತಿ ಮಂತ್ರ, ಮನಸ್ಸು ಯಾವ್ದು ಹಿಡಿತದ, ದುಡ್ಡು ಹಿಡಿತಿದ್ದೋ ಹಿಡಿಯಂಗಿಲ್ಲ, ಒಂದಿಷ್ಟು ಬಂದ್ರೆ ಇನ್ನೊಂದ್ ಸ್ವಲ್ಪ ಬರ್ಬೇಕನ್ಸ್ತದೆ.